ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಬ್ಲೂ ಚಿಪ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಬ್ಯಾಡ್ ನ್ಯೂಸ್ ಅಂದ ತಕ್ಷಣ ಭಯಪಡುವಂತ ಅವಶ್ಯಕತೆ ಏನಿಲ್ಲ, ಯಾಕಂದ್ರೆ ಕಂಪನಿ ಏನು ಮುಳುಗುವಂತ ನ್ಯೂಸ್ ಏನಲ್ಲ. ಹಾಗಾಗಿ ರಿಲ್ಯಾಕ್ಸ್ ಆಗಿ ವಿಡಿಯೋನ ನೋಡಬಹುದು. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೇ, ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಇನ್ಫೋಸಿಸ್ ಲಿಮಿಟೆಡ್, 1560 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಕಂಪನಿ. ನಮ್ಮ ಇಂಡಿಯನ್ ಐಟಿ ಕಂಪನಿಗಳಲ್ಲಿ ನಂಬರ್ 2 ಸ್ಟಾಕ್. ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡುಬಂದಿತ್ತು, ಇವತ್ತು ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಇದರ ಇಂಪ್ಯಾಕ್ಟ್ ಏನಿರುತ್ತೆ ಅನ್ನೋದನ್ನ ನಾವು ಸೋಮವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಬಹುದು. ಸೋಮವಾರ ಮಾರ್ಕೆಟ್ ರಜೆ ಇದೆ, ಮಂಗಳವಾರದ ಸೆಷನ್ ಅಲ್ಲಿ ನೋಡಬಹುದು. ಸೊ ನೋಡೋಣ ಆ ನ್ಯೂಸ್ ಏನು, ಎಷ್ಟರ ಮಟ್ಟಿಗೆ ಕಂಪನಿಯ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅಂತ. ಸೊ ಇದಂತೂ ಒಂದು ಬ್ಲೂ ಚಿಪ್ ಕಂಪನಿ, ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದು, 650,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಸೊ ಬನ್ನಿ ನ್ಯೂಸ್ ನ ನೋಡೋಣ. ಕ್ಲಿಯರ್, ನಾನೀಗ ಕಂಪನಿ ಎಕ್ಸ್ಚೇಂಜ್ ಗೆ ಸಬ್ಮಿಟ್ ಮಾಡಿರುವಂತಹ PDF ಫೈಲ್ ಅನ್ನ ಓಪನ್ ಮಾಡಿದೀನಿ. ಇವತ್ತೇ ಸಬ್ಮಿಟ್ ಮಾಡಿರುವಂತಹ ಡಾಕ್ಯುಮೆಂಟ್ ಇದು ನೋಡಬಹುದು. ಸೊ ಈ ಸೆಂಟೆನ್ಸ್ ಗಳನ್ನ ಓದಬಹುದು, ನೋಡಬಹುದು. ಡೇಟೆಡ್ September 14, 2023, ಅಂದ್ರೆ ಈ ಹಿಂದೆ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿತ್ತು 14th September. ಅದಕ್ಕೆ ಕಂಟಿನ್ಯೂಯೇಷನ್ ಇವತ್ತಿನ ಈ ಅಪ್ಡೇಟ್. ಅದೇನು ಅಂತ ನೋಡಬಹುದು, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಎ ಗ್ಲೋಬಲ್ ಕಂಪನಿ ವಿಚ್ ವಾಸ್ ಸಬ್ಜೆಕ್ಟ್ ಟು ಪಾರ್ಟೀಸ್ ಎಂಟರಿಂಗ್ ಇಂಡಿಯಾ ಮಾಸ್ಟರ್ ಅಗ್ರಿಮೆಂಟ್. ಅಂದ್ರೆ ಒಂದು ಗ್ಲೋಬಲ್ ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿತ್ತು ಇನ್ಫೋಸಿಸ್ 14 September 2023. ಈಗ ನೋಡಬಹುದು, ದ ಗ್ಲೋಬಲ್ ಕಂಪನಿ ಹ್ಯಾಸ್ ನೌ ಎಲೆಕ್ಟೆಡ್ ಟು ಟರ್ಮಿನೇಟ್ ದ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ದ ಪಾರ್ಟೀಸ್ ವಿಲ್ ನಾಟ್ ಬಿ ಪರ್ಸ್ಯೂಯಿಂಗ್ ದ ಮಾಸ್ಟರ್ ಅಗ್ರಿಮೆಂಟ್. ಅಂದ್ರೆ ಅವತ್ತಿನ ಅಗ್ರಿಮೆಂಟ್ ಏನಿತ್ತು ಅದನ್ನ ಆ ಗ್ಲೋಬಲ್ ಕಂಪನಿ ಈಗ ಕ್ಯಾನ್ಸಲ್ ಮಾಡಿಕೊಂಡಿದೆ. ಅದು ಯಾವ ಕಂಪನಿ, ಯಾಕೆ ಕ್ಯಾನ್ಸಲ್ ಮಾಡಿಕೊಂಡಿದೆ, ಇದೆಲ್ಲವನ್ನು ಕೂಡ ಕಂಪನಿ ಹೇಳಿಲ್ಲ. ಹಾಗಾಗಿ ಕಾರಣ ಕೂಡ ಗೊತ್ತಿಲ್ಲ, ಆ ಕಂಪನಿ ಯಾವುದು ಅಂತ ಕೂಡ ಗೊತ್ತಿಲ್ಲ. ಇದನ್ನ ಇವತ್ತು ಇನ್ಫೋಸಿಸ್ ಎಕ್ಸ್ಚೇಂಜಸ್ಗೆ ತನ್ನ ಫೈಲಿಂಗ್ ಅಲ್ಲಿ ತಿಳಿಸಿದೆ. ಈ ಒಪ್ಪಂದದ ಬಗ್ಗೆ ರಿಪೋರ್ಟ್ ಗಳ ಮೂಲಕ ಬಂದಿರುವಂತಹ ಸುದ್ದಿಯನ್ನ ನಾವು ನೋಡೋದಾದ್ರೆ ನೋಡಬಹುದು, CNBC TV18 ಹೆಡ್ಲೈನ್ ಅನ್ನ, ಗ್ಲೋಬಲ್ ಕ್ಲೈಂಟ್ ಟರ್ಮಿನೇಟ್ಸ್ ಪೊಟೆನ್ಶಿಯಲ್ $1.5 billion 15-year ಡೀಲ್ ವಿತ್ ಇನ್ಫೋಸಿಸ್. ಅಂದ್ರೆ ಇದು $1.5 billion ಮೌಲ್ಯದ ಒಪ್ಪಂದ, 15 ವರ್ಷಕ್ಕೆ ಆಗಿದ್ದಂತದ್ದು, ಇದು 1-2 ವರ್ಷಕ್ಕೆ ಆಗಿದ್ದಂತದ್ದಲ್ಲ. ಸೊ ಅಂತ ಒಂದು ಡೀಲ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದೆ. ಹಾಗೆ ಈ ಡೀಲ್ ಏನಕ್ಕೆ ಸಂಬಂಧಪಟ್ಟದ್ದು ಅಂತ ಕೂಡ ನೀವಿಲ್ಲಿ ನೋಡಬಹುದು. ದ MOU ಪರ್ಟೈನ್ ಟು ಇನ್ಫೋಸಿಸ್ ಪ್ರೊವೈಡಿಂಗ್ ಎನ್ಹಾನ್ಸ್ಡ್ ಡಿಜಿಟಲ್ ಎಕ್ಸ್ಪೀರಿಯನ್ಸಸ್ ಅಲಾಂಗ್ ವಿತ್ ಮಾಡರ್ನೈಸೇಷನ್ ಅಂಡ್ ಬಿಸ್ನೆಸ್ ಆಪರೇಷನ್ ಸರ್ವಿಸಸ್ ಲೆವರೇಜಿಂಗ್ ದ ಕಂಪನೀಸ್ ಪ್ಲಾಟ್ಫಾರ್ಮ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊಲ್ಯೂಷನ್ಸ್. ಅಂದ್ರೆ ಡಿಜಿಟಲ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ, ಮಾಡರ್ನೈಸೇಷನ್ ಅಂಡ್ ಬಿಸ್ನೆಸ್ ಆಪರೇಷನ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ಕಂಪನಿಯ ಪ್ಲಾಟ್ಫಾರ್ಮ್ ಗಳನ್ನ ಬಳಸ್ಕೊಳ್ಳೋದು, ಜೊತೆಗೆ AI ಸೊಲ್ಯೂಷನ್ಸ್ ಅನ್ನ ಕೂಡ ಬಳಸ್ಕೊಂಡು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡೋ ಅಂತ ಒಪ್ಪಂದ ಆಗಿತ್ತು ಇದು ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಸೇಮ್ ನಾವು ಮೊದಲು ಹೇಳಿದಾಗೆ ಯಾವ ಕಂಪನಿ ಅಂತ ಕೂಡ ಡಿಸ್ಕ್ಲೋಸ್ ಮಾಡಿಲ್ಲ, ಹಾಗೆ ಈ MOU ಕ್ಯಾನ್ಸಲ್ ಆಗ್ಲಿಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಕಂಪನಿ ಡಿಸ್ಕ್ಲೋಸ್ ಮಾಡಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಾದ್ರೆ ಈ $1.5 billion ಅನ್ನೋದು ಹೇಗ್ ಗೊತ್ತಾಯ್ತು? ಅದನ್ನ ಆಸ್ ಪರ್ ಸೆಪ್ಟೆಂಬರ್ ಎಕ್ಸ್ಚೇಂಜ್ ಫೈಲಿಂಗ್, ಅಂದ್ರೆ September 14 ಈ ಒಪ್ಪಂದ ಆದ್ಮೇಲೆ ಏನು ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಇನ್ಫೋಸಿಸ್ ತಿಳಿಸಿತ್ತು, ಅದೇ ಡಾಕ್ಯುಮೆಂಟ್ ಅನ್ನ ಇವರು ಕೋಟ್ ಮಾಡಿ ರಿಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ ಅಮೌಂಟ್, ಯಾಕಂದ್ರೆ ಆಗ ಕಂಪನಿನೇ ಹೇಳಿರುವಂತ ಅಮೌಂಟ್, ಈಗ ಅದನ್ನ ಡಿಸ್ಕ್ಲೋಸ್ ಮಾಡಿಲ್ಲ ಅಷ್ಟೇ. ಆಗ ಈ ಪಾಯಿಂಟ್ ಅನ್ನು ಕೂಡ ಕಂಪನಿ ಹೇಳಿದೆ ನೋಡಬಹುದು, ದಿಸ್ ವಾಸ್ ಸಬ್ಜೆಕ್ಟ್ ಟು ದ ಪಾರ್ಟೀಸ್ ಎಂಟರಿಂಗ್ ಇನ್ ಟು ಎ ಮಾಸ್ಟರ್ ಅಗ್ರಿಮೆಂಟ್. ಸೊ ಈಗ ಈ ಮಾಸ್ಟರ್ ಅಗ್ರಿಮೆಂಟ್ ಮಾಡ್ಕೊಳ್ಳುವಂತ ಸಮಯದಲ್ಲಿ ಈ ಒಪ್ಪಂದ ಕ್ಯಾನ್ಸಲ್ ಆಗಿದೆ. ಜೊತೆಗೆ ಇತ್ತೀಚಿನ ಆರ್ಡರ್ ಗಳು ಕೂಡ ಇಲ್ಲಿದೆ ನೋಡಬಹುದು, ಡೀಲ್ ಗಳು ಯಾವ್ಯಾವ ಕಂಪನಿ ಜೊತೆ ಮಾಡ್ಕೊಂಡಿತ್ತು ಅಂತ. ಅಂದ್ರೆ ಇನ್ಫೋಸಿಸ್ ಲಾಸ್ಟ್ ವೀಕ್ ಅಲ್ಲಿ ಒಂದು ಅಪ್ಡೇಟ್ ಅನ್ನ ನಾನು ಕೂಡ ಕೊಟ್ಟಿದ್ದೆ, LKQ ಯುರೋಪ್ ಜೊತೆ ಮಾಡ್ಕೊಂಡಿರುವಂತದ್ದು. ಹಾಗೆ ಲಂಡನ್ ಬೇಸ್ಡ್ ಲಿಬರ್ಟಿ ಗ್ಲೋಬಲ್ ಜೊತೆ 5-year ಒಪ್ಪಂದವನ್ನು ಮಾಡ್ಕೊಂಡಿದೆ, ಅದು $1.64 billion ಮೌಲ್ಯದ್ದು. ಇಲ್ಲಿವರೆಗೂ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ $7.7 billion ಡೀಲ್ಸ್ ಅನ್ನ ಮಾಡ್ಕೊಂಡಿದೆ ಇನ್ಫೋಸಿಸ್. ಸೊ ನೆಕ್ಸ್ಟ್ ಸ್ಟಾಕ್ ಗೆ ಬರೋಣ. ಹಾಗಾದ್ರೆ ಇದು ಸ್ಟಾಕ್ ಗೆ ನೆಗೆಟಿವ್ ನ್ಯೂಸ್? ಖಂಡಿತ ಹೌದು, ಇನ್ ಕೇಸ್ ಬಿಗಿನಿಂಗ್ ಸ್ಟೇಜ್ ಗಳಲ್ಲೇ ಕ್ಯಾನ್ಸಲ್ ಆಗಿದ್ರೆ ಅಷ್ಟು ಇಂಪಾರ್ಟೆಂಟ್ ಆಗ್ತಿರ್ಲಿಲ್ಲ. ಈಗಾಗಲೇ ಒಂದು ಹಂತದ ಡಿಸ್ಕಷನ್ ಆಗಿ ಡೀಲ್ ಆಗುವಂತ ಹಂತಕ್ಕೆ ಬಂದು ಫೈನಲ್ ಸ್ಟೇಜ್ ಅಲ್ಲಿ ಈ ಒಪ್ಪಂದ ಮುರಿದು ಬಿದ್ದಿದೆ. ಹಾಗಾಗಿ ಖಂಡಿತ ಇದು ನೆಗೆಟಿವ್ ನ್ಯೂಸ್ ಹೌದು. ಹಾಗಾದ್ರೆ ಮುಂದೇನು? ಮುಂದೆ ಏನು ಇಲ್ಲ, ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಮೇ ಬಿ ಮಂಗಳವಾರದ ಸೆಷನ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಏನಾದರೂ ರಿಯಾಕ್ಟ್ ಮಾಡಬಹುದು ಅಥವಾ ಮಾಡದೇನು ಇರಬಹುದು. ಯಾಕೆಂತಂದ್ರೆ ಇದು ಒಂದು ದೈತ್ಯ, ಸಣ್ಣ ಕಂಪನಿಗಳಿಗೆ ಒಂದು ಸಣ್ಣ ಡೀಲ್ ಕ್ಯಾನ್ಸಲ್ ಆದ್ರೂ ಕೂಡ ಬಿಗ್ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಆದ್ರೆ ದೊಡ್ಡ ಕಂಪನಿಗಳಲ್ಲಿ ಹಾಗಾಗೋದಿಲ್ಲ, ಯಾಕಂದ್ರೆ $1.5 billion ಮೌಲ್ಯದ ಡೀಲ್ ಕ್ಯಾನ್ಸಲ್ ಆಗಿರ್ಬೋದು, $2.5 billion ಮೌಲ್ಯದ ಡೀಲ್ ಮುಂದೆ ಸಿಗಬಹುದು ಅಂತ ಅವಕಾಶ ಈ ಬಿಗ್ ಕಂಪನಿಗಳಿಗೆ ಇದ್ದೇ ಇರುತ್ತೆ. ಅದೇ ಬಿಗ್ ಡಿಫರೆನ್ಸ್ ಬ್ಲೂ ಚಿಪ್ ಕಂಪನಿಗಳಿಗೂ ಹಾಗೂ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಕಂಪನಿಗಳಿಗೂ ಇರುವಂತದ್ದು.
ಹಾಗಾಗಿನೇ ಇಂತಹ ದೈತ್ಯ ಕಂಪನಿಗಳನ್ನ ಲೋ ರಿಸ್ಕ್ ಕಂಪನಿಗಳು ಅಂತ ಕರೆಯೋದು. ಹಾಗಾಗಿ ಅಷ್ಟು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ನಾನಂತೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಮಂಗಳವಾರದ ಸೆಷನ್ ಅಲ್ಲಿ. ಬಟ್ ಆಬ್ವಿಯಸ್ಲಿ ನೆಗೆಟಿವ್ ನ್ಯೂಸ್, ನೆಗೆಟಿವ್ ಆಗಿ ಕೂಡ ರಿಯಾಕ್ಟ್ ಮಾಡಬಹುದು. ಹಾಗಂತ ಕಂಪನಿ ಕ್ರಾಶ್ ಆಗುತ್ತೆ ಸ್ಟಾಕ್ ಅಂತ ಅಂತೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇವೆಲ್ಲ ಕಾಮನ್ ಡೀಲ್ಗಳು ಸಿಗ್ತಿರುತ್ತೆ, ಕ್ಯಾನ್ಸಲ್ ಆಗ್ತಿರುತ್ತೆ, ಸೊ ಇವೆಲ್ಲನೂ ಕೂಡ ನಾರ್ಮಲ್ ಆಗಿ ಕಂಡು ಬರುವಂತ ಸಿನಾರಿಯೋ. ಹಾಗೆ ನಿಮ್ಗೆಲ್ರಿಗೂ ಏನೇನು ಇನ್ಫೋಸಿಸ್ ಬಗ್ಗೆ ಗೊತ್ತಿರೋದೆ, ಒಂದು ಐಟಿ ಕಂಪನಿ, ಐಟಿ ಸೆಕ್ಟರ್ ಅಲ್ಲಿ ಸ್ವಲ್ಪ ಸ್ಲೋ ಡೌನ್ ಇದೆ, ಹಾಗಾಗಿ ಓವರ್ ಆಲ್ ಐಟಿ ಸೆಕ್ಟರ್ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ಈ ಸ್ಟಾಕ್ ಅಲ್ಲೂ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಇದೆ. 1 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ 4% ಪಾಸಿಟಿವ್ ಇದೆ, 5 ಇಯರ್ಸ್ ಅಲ್ಲಿ ನೋಡಬಹುದು 137% ಈಗಲೂ ಕೂಡ ರಿಟರ್ನ್ಸ್ ಇದೆ. ಇವೆಲ್ಲನೂ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಯೋಗ್ಯವಾಗಿರುವಂತಹ ಕಂಪನಿಗಳು. ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಪೊಟೆನ್ಶಿಯಲ್ ಇರುವಂತಹ ಕಂಪನಿಗಳು. ಸೊ ಹಾಗಾಗಿ ಆರಾಮಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬಹುದು. ಹಾಗೆ ಕಂಪನಿ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ, ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ನೋಡಬಹುದು ಆಲ್ಮೋಸ್ಟ್ 65,000 ಕೋಟಿ ರಿಸರ್ವ್ಸ್ ಇದೆ. ಇತ್ತೀಚೆಗೆ ಬೈಬ್ಯಾಕ್ ಮಾಡಿತ್ತು, ಸೊ ಹಾಗಾಗಿ ಲಾಸ್ಟ್ ಇಯರ್ಗೂ ಈ ವರ್ಷಗೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಆಗಿದೆ ಬಿಕಾಸ್ ಆಫ್ ಬೈಬ್ಯಾಕ್. ಸೊ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ, ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಸಾಲ ಇಲ್ಲ. ಐಟಿ ಕಂಪನಿಗಳಿಗೆ ಸಾಲದ ಅವಶ್ಯಕತೆ ಅಂತೂ ತುಂಬಾನೇ ಕಡಿಮೆ. ಅವರುಗಳು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತಹ ಕಂಪನೀಸ್, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ತರ ಅವರಿಗೆ ರಾ ಮೆಟೀರಿಯಲ್ ಮೇಲೆ ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಯೂಶಲಿ ಡೆಟ್ ಫ್ರೀ ಕಂಪನೀಸ್ ಇರ್ತವೆ. ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಬರೋದಾದ್ರೆ 6,500 ಕೋಟಿ ಕ್ಯಾಶ್ ಕಂಪನಿಯ ಕೈಯಲ್ಲಿದೆ. ಸೊ ಕ್ಯಾಶ್ ರಿಚ್ ಕಂಪನಿ ಅಂತ ಹೇಳ್ಬೋದು ಇನ್ಫೋಸಿಸ್ ಅನ್ನ. ಸೊ ಬ್ಯಾಲೆನ್ಸ್ ಶೀಟ್ ಅಂತೂ 5-star ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು. ಸೊ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಡೆ ಇದೇ ರೀತಿಯ ಬ್ಯಾಲೆನ್ಸ್ ಶೀಟ್ ಗಳಿರುತ್ತೆ. ಸೊ ಒಳ್ಳೆ ಬ್ಯಾಲೆನ್ಸ್ ಶೀಟ್ ಅನ್ನು ಕೂಡ ಮೇಂಟೈನ್ ಮಾಡಿದೆ. ಹಾಗೆ ಕಂಪನಿ ಬಗ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಗಿದೆ ಅಂತ ನೋಡೋದಾದ್ರೆ 2016 ಡೇಟಾ ನೋಡಬಹುದು. 62,000, 68,000, 70, 82, 90, 100, 121, 146, ಈಗ 152 ಬಂದಿದೆ. ಸೊ ಕಂಪನಿ ಬಿಸ್ನೆಸ್ ವೈಸ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ, ಕನ್ಸಿಸ್ಟೆಂಟ್ ಆಗಿ ತನ್ನ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾ ಇದೆ ಇಯರ್ ಆನ್ ಇಯರ್. ಸೊ ಆಪರೇಟಿಂಗ್ ಮಾರ್ಜಿನ್ ಅನ್ನು ಕೂಡ ನೋಡಬಹುದು, ಪ್ರಾಫಿಟ್ ಮಾರ್ಜಿನ್ ಸೊ ಯಾವ ರೀತಿ ಇದೆ ಅಂತ. ಸೊ ಡಬಲ್ ಡಿಜಿಟಲ್ ಇದೆ, ಮೋರ್ ದ್ಯಾನ್ 20 ಇದೆ. ಸೊ ಒಳ್ಳೆ ಮಾರ್ಜಿನ್ ಅನ್ನು ಕೂಡ ಮೇಂಟೈನ್ ಮಾಡ್ತಾ ಇದೆ. ಹಾಗೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಆಲ್ಮೋಸ್ಟ್ 13,500 ಕೋಟಿ, ನೆಕ್ಸ್ಟ್ 14, 16, ಇಲ್ಲಿ ಸ್ವಲ್ಪ ಕಡಿಮೆ ಆಯ್ತು 15, ಅಗೇನ್ ಕಮ್ ಬ್ಯಾಕ್ 16, 19, 22, 24, ಈಗ 24,800. ಸೊ ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಅನ್ನ ಗಳಿಸ್ತಾ ಇದೆ. 24,800 ಕೋಟಿ ಪ್ರಾಫಿಟ್ ಅಂದ್ರೆ ಸೊ ನೋಡಬಹುದು ಎಷ್ಟು ದೊಡ್ಡ ಅಮೌಂಟ್ ಅಂತ. ಸೊ ROI ಕೂಡ ನೋಡಬಹುದು, 1 ಇಯರ್ ಇಂದ 10 ಇಯರ್ಸ್ ವರ್ಗೂ ಕೂಡ ಆಲ್ಮೋಸ್ಟ್ ನಿಯರ್ಲಿ 30 ಇದೆ ಕನ್ಸಿಸ್ಟೆಂಟ್ ಆಗಿ. CAGR ಕೂಡ ಚೆನ್ನಾಗಿದೆ, ಎಸ್ಪೆಷಲಿ 10 ಇಯರ್ಸ್ ಅಂಡ್ 5 ಇಯರ್ಸ್. 3 ಇಯರ್ಸ್ ಅಂಡ್ 1 ಇಯರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ, ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ. ಹಾಗಾಗಿ ರಿಟರ್ನ್ಸ್ ಕಡಿಮೆ ಜನರೇಟ್ ಆಗಿದೆ ಇತ್ತೀಚಿನ 1.5-2 ವರ್ಷದಲ್ಲಿ, ಹಾಗಾಗಿ ಸ್ವಲ್ಪ ಕಡಿಮೆ ಇದೆ. ಹಾಗೆ ಪ್ರಾಫಿಟ್ ಗ್ರೋತ್ ಕೂಡ ನೋಡಬಹುದು ಚೆನ್ನಾಗಿದೆ, 10 ಇಯರ್ಸ್ ಅಲ್ಲಿ 10% ಇದೆ, 5 ಇಯರ್ಸ್ ಅಲ್ಲಿ 9% ಇದೆ. ಸೇಲ್ಸ್ ಗ್ರೋತ್ ಕೂಡ ತುಂಬಾನೇ ಚೆನ್ನಾಗಿದೆ, ಡಬಲ್ ಡಿಜಿಟಲ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಪಾಸಿಟಿವ್ಸ್ ಜಾಸ್ತಿ ಇದೆ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬರೋದಾದ್ರೆ ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಕಡಿಮೆನೆ, ಹತ್ತತ್ರ 15% ಇದೆ, 33%ಗಿಂತ ಜಾಸ್ತಿ FIS ಹೋಲ್ಡಿಂಗ್ ಇಟ್ಟಿದ್ದಾರೆ, DIS 35%, ಹತ್ತತ್ರ 16% ಪಬ್ಲಿಕ್ ಇದ್ದಾರೆ. ನಿಯರ್ಲಿ 70% ಹೋಲ್ಡಿಂಗ್ ಅನ್ನ FIS ಅಂಡ್ DIS ಇಟ್ಟಿದ್ದಾರೆ. ಇದನ್ನ ನೋಡಿನೇ ಅರ್ಥ ಮಾಡ್ಕೊಳ್ಬಹುದು ಕಂಪನಿ ಯಾವ ಮಟ್ಟದ್ದು ಅಂತ. ಯಾಕೆಂದ್ರೆ FIS DIS ಕಣ್ಮುಚ್ಕೊಂಡು ಇನ್ವೆಸ್ಟ್ ಮಾಡೋದಿಲ್ಲ, ಕಂಪನಿಯನ್ನ ಸ್ಟಡಿ ಮಾಡಿ ಒಳ್ಳೆ ಪೊಟೆನ್ಶಿಯಲ್ ಇದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು. ಸೊ ಅವರು ಎಷ್ಟು ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನ ಈ ಕಂಪನಿ ಮೇಲೆ ಮಾಡಿದ್ದಾರೆ ಅಂತಂದ್ರೆ, ಅವರು ಯಾವ ಪ್ರಮಾಣದಲ್ಲಿ ಈ ಕಂಪನಿಯ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅನ್ನೋದನ್ನ ನೋಡಬಹುದು. ಖಂಡಿತ ಇನ್ಫೋಸಿಸ್ ಒಂದೊಳ್ಳೆ ಕಂಪನಿ, ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ, ಬ್ಲೂ ಚಿಪ್ ಕಂಪನಿ, ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡಬಹುದಾಗಿರುವಂತಹ ಕಂಪನಿ. ಸೊ ನೀವು ಲಾಂಗ್ ಟರ್ಮ್ಗೆ ಇಂತಹ ಕಂಪನಿಗಳನ್ನ ಸೆಲೆಕ್ಟ್ ಮಾಡಿ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದ್ರೆ 99.99% ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. 0.01% ಯಾಕೆ ಬಿಡಬೇಕು ಅಂತಂದ್ರೆ ಇದು ಮಾರ್ಕೆಟ್. ಸೊ ನಾವು ಅಂದ್ಕೊಂಡಂಗೆ ಮಾರ್ಕೆಟ್ ಇರೋದಿಲ್ಲ, ಕೆಲವೊಂದ್ಸಲ ಎಡ್ವೆಂಟ್ಸ್ ಚೇಂಜ್ ಆಗುತ್ತೆ, ಅಂತ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಬಟ್ ದೊಡ್ಡ ಕಂಪನಿ ಒಳ್ಳೆ ಕಂಪನಿ ಆಗಿದ್ರೆ ಸಕ್ಸಸ್ಫುಲ್ ಆಗಿ ಎಂತ ಚಾಲೆಂಜಿಂಗ್ ಟೈಮ್ ಅನ್ನು ಕೂಡ ಫೇಸ್ ಮಾಡುತ್ತೆ. ಸೊ ಆಬ್ವಿಯಸ್ಲಿ ಇನ್ವೆಸ್ಟರ್ಸ್ ಗೆ ಲಾಭ ಆಗಿ ಆಗುತ್ತೆ. ಸೊ ನಮ್ಗೆ ಮೇನ್ ಆಗಿ ಬೇಕಾಗಿರೋದು ಇಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಕನ್ವಿಕ್ಷನ್, ಲಾಂಗ್ ಟರ್ಮ್ ಹೋಲ್ಡ್ ಮಾಡುವಂತ ಕನ್ವಿಕ್ಷನ್ ಇರಬೇಕು. ಇಲ್ಲ ಅಂತಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ನೋಡಬಹುದು ಲಾಸ್ಟ್ January 2022 ಐಯನ್ನ ಇನ್ನೂ ಕೂಡ ಬೀಟ್ ಮಾಡಕ್ ಆಗಿಲ್ಲ. ಸೊ ಅಂದ್ರೆ ಆಲ್ಮೋಸ್ಟ್ 2 ಇಯರ್ಸ್ ಆಗಿದೆ. ಸೊ 2 ಇಯರ್ಸ್ ಇಂದ ಕೂಡ ಡೌನ್ ಅಲ್ಲೇ ಇದೆ ಆಲ್ಮೋಸ್ಟ್ 20%. ಸೊ ಈ ರೀತಿ ಎಡ್ವಿಂಡ್ಗಳು ಕೂಡ ಬರ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಅಂತ ಸಮಯದಲ್ಲೂ ಕೂಡ ಹೋಲ್ಡ್ ಮಾಡುವಂತ ಪೇಷನ್ಸ್ ಇರಬೇಕಾಗುತ್ತೆ, ಅಥವಾ ಲೋಯರ್ ಲೆವೆಲ್ ಅಲ್ಲಿ ಬೈ ಮಾಡುವಂತ ಕೆಪಾಸಿಟಿ ಕೂಡ ಇರಬೇಕಾಗುತ್ತೆ. ಸೊ ಆಗ ಇನ್ನು ರಿಟರ್ನ್ಸ್ ಅನ್ನ ಜಾಸ್ತಿ ಗಳಿಸಬಹುದು. ಸೊ ಯಾವುದೇ ಒಳ್ಳೆ ಸ್ಟಾಕ್ 20%, 25%, 30% ಬೀಳುತ್ತೆ ಅಂತಂದ್ರೆ ಅದು ಬಿಗ್ ಅಪರ್ಚುನಿಟಿ ನಮ್ಗೆ ಆಡ್ ಮಾಡ್ಲಿಕ್ಕೆ. ಅದರ ನಂತರ ಕಂಪನಿ ಕಮ್ ಬ್ಯಾಕ್ ಮಾಡಿದಾಗ ನಮ್ಮ ರಿಟರ್ನ್ಸ್ ಆಬ್ವಿಯಸ್ಲಿ ಇನ್ನೂ ಹೆಚ್ಚಾಗುತ್ತೆ. ಸೊ ನೀವು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಅಷ್ಟೇ, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಷ್ಟೇ, ಅಥವಾ ETF ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಷ್ಟೇ, ಮಾರ್ಕೆಟ್ ಬಿದ್ದಾಗ ಅದು ಬಿಗ್ ಅಪರ್ಚುನಿಟಿ ನಮ್ಗೆ ಇನ್ನಷ್ಟು ಆಡ್ ಮಾಡ್ಲಿಕ್ಕೆ ಡಿಸ್ಕೌಂಟ್ ಅಲ್ಲಿ. ಯಾಕೆಂದ್ರೆ ಬಿದ್ದಾಗ ಆಬ್ವಿಯಸ್ಲಿ ಹೈ ಇಂದ ಡಿಸ್ಕೌಂಟ್ ಅಲ್ಲಿ ಸಿಗ್ತಿರ್ತವೆ ಸ್ಟಾಕ್ ಗಳಾಗ್ಬಹುದು, ETF ಆಗ್ಬಹುದು, ಅಥವಾ ಮ್ಯೂಚುವಲ್ ಫಂಡ್ ನ NAVs ಆಗ್ಬಹುದು. ಸೊ ಅದು ಇನ್ವೆಸ್ಟರ್ಸ್ ಗೆ ಬಿಗ್ ಅಪರ್ಚುನಿಟಿನೇ.
ಈ ತರದ ಡೌನ್ಫಾಲ್ಗಳು ನಮ್ಮ ರಿಟರ್ನ್ಸ್ ಅನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಿಗುವಂತ ಅವಕಾಶಗಳು, ಬಟ್ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಬಹುದು. ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇರಬೇಕು ನಮಗೆ. ಸೊ ನೋಡೋಣ ಮಂಗಳವಾರದ ಸೆಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಕಂಡು ಬರುತ್ತೆ ಅಂತ. ಸರಿ ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.